ನಮಸ್ಕಾರ ಎಲ್ರಿಗೂ, ನಾನು ನೃತ್ಯ. ತುಂಬ ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮದುವೆ ಮನೇಲಿ ಕೊಡ್ತಾರೆ ನೋಡಿ ಆ ಮಾವಿನಕಾಯಿ ಉಪ್ಪಿನಕಾಯಿ ಆ ಥರ. ಇದಕ್ಕೆ ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಬೇಕು ಬಟ್ಟೆಯಲ್ಲಿ, ಒಣಗಿರೋಂಥ ಬಟ್ಟೆಯಲ್ಲಿ. ಚೂರು ನೀರಿನ ಅಂಶ ಇರಬಾರ್ದು ನೋಡಿ. ಈ ಥರ ಉದ್ದದ ಕಟ್ ಮಾಡ್ಕೊಬೇಕು ಇದನ್ನು. ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಸಣ್ಣ ಕಟ್ ಮಾಡಿಕೊಂಡಷ್ಟು ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಈ ಥರ ಕಟ್ ಮಾಡಿಕೊಂಡು ಒಂದು ಮೂರು ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ. ಇದಕ್ಕೆ ನಾನು ಒಂದು ಹಿಡಿಯಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಷ್ಟು ಖಾರ ಪುಡಿ ಹಾಕ್ಕೊಬೇಕು, ಅಚ್ಚಕಾರದ ಪುಡಿ. ಒಂದು ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪುಟ್ಟು ಬಾಣಲಿಲಿ ನಾನು ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಎರಡು ಟೇಬಲ್ ಸ್ಪೂನಷ್ಟು. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ಆರದ ಮೇಲೆ ನಾವು ಮಾವಿನಕಾಯಿ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಬೇಕು. ಎಣ್ಣೆ ತಣ್ಣಗಾಗಬೇಕು, ಇಲ್ಲಾಂದರೆ ಅದು ಉಪ್ಪಿನಕಾಯಿ ಕ್ರಿಸ್ಪಿನೆಸ್ ಇರಲ್ಲ, ಒಂಥರ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ. ಆ ಸಾಫ್ಟ್ ಆದರೆ ಅಷ್ಟು ರುಚಿ ಇರಲ್ಲ. ಎಣ್ಣೆ ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು ತಿಂಗಳು ಆರಾಮಾಗಿ ಇಟ್ಕೊಬೋದು, ಏನೂ ಹಾಳಾಗಲ್ಲ. ಆಚೆಗಡೆ ಆದರೆ ಎರಡು ದಿನಕ್ಕೆ ಹಾಳಾಗೋಗುತ್ತೆ, ಫ್ರಿಜ್ಜಲ್ಲಾದರೆ ಒಂದು ತಿಂಗಳು ಇಟ್ಕೊಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.